ಸುಪ್ರಿಯ. ಇದೀಗ ಹೆಡ್ಲೈನ್. ವಾರದ ಸಂತೆ ಮಾಡಿದ ನೀಲಕಂಠರಾಯನ ಗಡ್ಡಿ ಜನತೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಿ ಪಟ್ಟಣದಲ್ಲಿ ಕಳೆದ ಒಂದು ವಾರದಿಂದ ಹೊರ ಜಗತ್ತಿನಿಂದ ಸಂಪರ್ಕ ಕಳೆದುಕೊಂಡಿರುವ ನೀಲಕಂಠರಾಯನ ಗಡ್ಡಿ ಜನತೆಗೆ ಜಿಲ್ಲಾಡಳಿತದ ಒಂದು ವಾರದ ಸಂತೆ ಮಾಡಲು ಬೋಟ್ ವ್ಯವಸ್ಥೆ ಕಲ್ಪಿಸಿದೆ. ಬೋಟ್ ಮೂಲಕ ಕೃಷ್ಣಾ ನದಿ ದಾಟಿದ ಗಡ್ಡಿಯ ಜನತೆ ಕಕ್ಕೇರ ಪಟ್ಟಣದ ಸಂತೆಗೆ ಆಗಮಿಸಿ ಸಂತೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಸಹಕಾರಿಯಾಯಿತು. ಗಡಿಯಿಂದ ಮಕ್ಕಳು ಮರಗಳೊಂದಿಗೆ ಬೋಟ್ನಲ್ಲಿ ಆಗಮಿಸಿದ ಗಡ್ಡಿಯ ಜನತೆ ಸಂತೆಗೆ ಬಂದು ತರಕಾರಿ, ಸೊಪ್ಪು, ಹಣ್ಣು, ಚಾಪುಡಿ ಮತ್ತು ಆರೋಗ್ಯ ಸಮಸ್ಯೆ ಇದ್ದವರು, ಗರ್ಭಿಣಿ ಮಹಿಳೆಯರು ಸೂಕ್ತ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ಅಗತ್ಯ ದಿವಸ ಸಾಮಗ್ರಿ ಖರೀದಿಸಿಕೊಂಡು ಮತ್ತೆ ಬೋಟ್ನಲ್ಲಿ ಗಡ್ಡಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ರೇವಪ್ಪ, ತೆಗ್ಗಿನಮನಿ ಕಂದಾಯ ನಿರೀಕ್ಷಕರು ವಿಠಲ್ ಬಂದಾಳ, ಗ್ರಾಮ ಲೆಕ್ಕಾಧಿಕಾರಿ ಸಂತೋಷ್ ರೆಡ್ಡಿ ಹಾಗೂ ನೀಲಕಂಠರಾಯನ ಗಡ್ಡಿಯ ಪುರಸಭೆ ಸದಸ್ಯರಾದ ಶರಣ್ ಕುಮಾರ್ ಸೊಲ್ಲಾಪುರ. ಸಂತೆಗೆ ಬಂದಿರುವಂತಹ ಈ ಜನರಿಗೆ ಬೋಟ್ ಮೂಲಕ ದಡ ಸೇರಿಸುವಲ್ಲಿ ಯಶಸ್ವಿಯಾದರು.